ಸರ್, ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಅದರಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸರ್. ಅದರಲ್ಲಿ ಸ್ವಲ್ಪ ಅನ್ಯಾಯ ಆಗಿದೆ ಅನ್ಸುತ್ತೆ ಸರ್. ಯಾಕಂದ್ರೆ 7 ಜನಕ್ಕೆ ಕೊಟ್ಟರು ಸರ್, ಅದು ಚಿಕ್ಕುಡಿ ಲೋಕಸಭೆಗೆ ಕೊಟ್ಟರು ಸರ್. ಬೆಳಗಾವಿ ಪಾರ್ಲಿಮೆಂಟ್ಗೆ ನಿಮ್ಮ ಲೆಕ್ಕಕ್ಕೆ ಕೊಟ್ಟಿಲ್ಲ ಅಂತ ವಾದ. ಇನ್ನು ಸರ್ಕಾರ ನಡೆಸೋರು ಇದನ್ನು ವಿಚಾರ ಮಾಡಬೇಕಂತೆ. ಯಾಕಂದ್ರೆ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಯಾವ ಜಿಲ್ಲೆಗೆ ಎಷ್ಟು ಕೊಡಬೇಕು, ಎಷ್ಟು ಜನ ಶಾಸಕರಿದ್ದಾರೆ, ಮತ್ತು ಎಲ್ಲಿ ಕೊಟ್ಟರೆ ಸರಿಯಾಗುತ್ತೆ ಅನ್ನೋದು ಸರ್ಕಾರ ಮತ್ತು ಪಕ್ಷ ಡಿಸಿಷನ್ ತಗೋಬೇಕಾಗುತ್ತೆ. ಬಹುಶಃ ಇನ್ನೂ ನಿಮ್ಮ ಲೆಕ್ಕಲ್ಲಿ ಇನ್ನೂ ಕೊಡಬೇಕಾಗಿತ್ತು, ಯಾಕಂದ್ರೆ ದೊಡ್ಡ ಸಿಗಲಿದೆ ಅಂತ. ಸೊ ನಾವು ಕೂಡ ಅವತ್ತು ಆಗ್ರಹ ಮಾಡ್ತೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಲಿಕ್ಕೆ. ಖಂಡಿತವಾಗಿ ಬೆಳಗಾವಿ ಜಿಲ್ಲೆಗೆ ಬೇಕಾಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಇಲ್ಲ ಸರ್, ಮಹಾರಾಷ್ಟ್ರ ಮೊದಲೇ ಸಮಸ್ಯೆ ಆಯ್ತೇನು, ಯಾಕಂದ್ರೆ ಸಚಿವರು ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಎಲ್ಲ ರೀತಿಯಿಂದ ವರ್ಕ್ ಆಗ್ಬೋದಲ್ಲ. ಇಲ್ಲ, ಇದನ್ನು ನೋಡ್ಬೇಕಾದ್ರೆ ಕಾದ ನೋಡ್ಬೇಕಷ್ಟೇ. ಈಗ ತಕ್ಷಣ ಏನು ಮಾಡ್ಲಿಕ್ಕಾಗಲ್ಲ, ಈಗಂತ ಮುಗಿದೋಗಿದೆ. ಇನ್ನೇನು 6 ತಿಂಗಳು ವರ್ಷ ಅಂತ ಮತ್ತೆ ಅವರು ಮಂತ್ರಿಮಂಡಲ ವಿಸ್ತರಣೆ ಏನು ಮಾಡೋಲ್ಲ. ಆಫ್ಟರ್ 6 ಮಂತ್ ಆಗ್ಬೋದು ಅಥವಾ 1 ಇಯರ್ ಆದ ಬಳಿಕ ಆಗ್ಬೋದು. ಅಲ್ಲಿವರೆಗೆ ಇಬ್ಬರು ಮ್ಯಾಗ ಇದು ಈಗ ಮ್ಯಾನೇಜ್ ಮಾಡಲಿಕ್ಕೆ ಆಗೋದು. ಸೊ ಕಾದ್ ನೋಡೋಣ, ಏನು ಈಗ ಹೇಳಲಿಕ್ಕಾಗೋಲ್ಲ. ಇನ್ನು ಅವರೇ ಉತ್ತರ ಕೊಡಬೇಕಿದ್ರೆ, ನಾವು ಉತ್ತರ ಕೊಡಲಿಕ್ಕೆ ಆಗೋಲ್ಲ ಯಾಕೆ ಕಡಿಮೆ ಮಾಡಿದಾರಂತ. ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ. ಸರ್, ತಥ್ಯ ಆರೋಪ ಹೊತ್ತವರಿಗೆ ಮತ್ತು ಮತ್ತೆ ಸಚಿವ ಸ್ಥಾನ. ಹ್ಞೂ, ತನಿಖೆ ಆಗಬೇಕಾದ ಅವ್ರ ಮ್ಯಾಗೆ. ಹಾಂ, ತಥ್ಯ ಅವ್ರು ಮತ್ತೆ ಸ್ಟ್ರಾಂಗ್ ಆಗಿದ್ದಾರೆ. ಅಷ್ಟಲ್ಲದೆ ಸರ್, ಜೀರೋ ಟ್ರಾಫಿಕ್ ಕೊಟ್ಟರೆ ಸರ್, ನಿಮ್ಮ ಏರ್ಪೋರ್ಟಿಂದ ಬೆಂಗಳೂರು ಸಿಟಿವರೆಗೆ ಜೀರೋ ಟ್ರಾಫಿಕ್ ಕೊಡೋದು. ಯಾವುದೇ ಸಚಿವ ಸ್ಥಾನ ಇಲ್ಲದೆ ಇದ್ರೂ ಇನ್ನೂ ಪ್ರಮಾಣ ವಚನ ಶೇಖರಣೆ ಮಾಡಿಲ್ಲ ಸರ್, ಅಂಥವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂದರೆ. ಎಲ್ಲ ಬಿಜೆಪಿಯಲ್ಲಿ ಏನೆಲ್ಲ ಮಾಡ್ತೀಯಾರ ಅಂತ ಅದು ಉದಾಹರಣೆ. ಅದು ಏನೆಲ್ಲ ಮಾಡ್ಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಅಂತ ಉದಾಹರಣೆ. ಜಮೀರ್ ಅಹಮದ್ ಮೇಲೆ ಬೆಳಗ್ಗೆ ಐಟಿ ರೇಡ್ ಆಗಿದೆ ಸರ್. ಏನು ಇದು ರಾಜಕೀಯ ದೇಶ ನೋಡ್ಬೇಕು, ಏನ್ ಯಾಕಂದ್ರೆ ನಾವು ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಇದಕ್ಕೆ ಟೈಮ್ ಬೇಕಾಗುತ್ತೆ, ಯಾಕಂದ್ರೆ ತಕ್ಷಣ ಹೇಳಕ್ಕಾಗಲ್ಲ. ಅವ್ರ ಜೊತೆ ಮಾತಾಡ್ತೀವಿ, ಕಾದು ನೋಡೋಣ. ಹ್ಞೂ.